ಚರ್ಚೆನ ಮುಂದುವರಿಸ್ತದೆ ದೇವರಾಜ್ ಸರ್ ಅರ್ಧಕ್ಕೆ ನಿಲ್ಸಿದೆ ಎಸ್ ದೇವರಾಜ ಸರ್ ಸರ್ ಈಗ ಈ ಒಂದು ಹೋರಾಟ ಮಾಡಲೇಬೇಕಾದಂಥ ಪರಿಸ್ಥಿತಿಯನ್ನು ಸರ್ಕಾರ ಜಿಲ್ಲಾಡಳಿತ ನಿರ್ಮಾಣ ಮಾಡಿದ ಮೇಲೆ ಸರಿ ಸುಮಾರು ನೂರಾರು ಜನ ಕಾರ್ಯಕರ್ತರ ಮೇಲೆ ಇವತ್ತಿನ ದಿವಸ ಐ ಆರ್ ಹಾಕಿದ್ರಿ ಆಯ್ತಪ್ಪ ಈಗ ಚಾಂದಿನಿ ಚೌಕ್ ಇವತ್ತಿನ ದಿವಸ ಶಿವಾಜಿನಗರದಲ್ಲಿ ಹಾಕೋರಲ್ಲ ಎಷ್ಟು ಜನದ ಮೇಲೆ ಇಲ್ಲಿವರೆಗೂ ನೀವು ಹಾಕಿದ್ರಿ ಕೇಸ್ ರಿಜಿಸ್ಟರ್ ಮಾಡಿದ್ರಿ ಅಂದ್ರೆ ಯಾರ್ಯಾರು ನಿಮ್ ನಿಮ್ಮ ದೃಷ್ಟಿಯಲ್ಲಿ ಆಡಳಿತ ಸಂವಿಧಾನಬದ್ಧವಾಗಿ ಆಡಳಿತ ನಡೆಸಬೇಕು ಅನ್ನೋದಿದ್ರೆ ಅಲ್ಲ ಸಂವಿಧಾನಬದ್ಧವಾಗಿ ಆಡಳಿತ ನಡೆಸಬೇಕು ಅನ್ನೋದಿದ್ರೆ ಇವತ್ತು ಇಬ್ಬರೂ ಒಂದೇ ಒಂದೇ ತಕ್ಕೇಲಿ ತೂಕಬೇಕಾಗಿತ್ತು ಆದರೆ ಸರ್ಕಾರ ಏನು ಅಲ್ಲಿಗೆ ಸ್ಪಷ್ಟವಾಗಿ ಇವರಿಗೆ ಗೊತ್ತಾಗ್ತಿದೆ ಕೇಸರಿ ಅಂದ್ರೆ ಅಲರ್ಜಿ ನಮ್ಮ ರಾಷ್ಟ್ರದ ಮೂರು ಬಣ್ಣಗಳಲ್ಲಿ ಕೇಸರಿ ಬಿಳಿ ಹಸಿರು ಮೂರು ನಾನು ಪ್ರೈಮರಿ ಸ್ಕೂಲಿಂದ ಓದ್ಕೊಂಡ್ ಬಂದಿರೋದು ಇದು ನನ್ನ ಬಾವುಟ ಅಂದ್ರೆ ಏನಪ್ಪಾ ಅಂದ್ರೆ ಇದು ಆ ಮೂರು ಬಣ್ಣದ ಬಗ್ಗೆ ಗೌರವ ಇರಬೇಕೋ ಬೇಡವಾ ಮೂರಲ್ಲಿ ಒಂದು ಬಣ್ಣವನ್ನು ಕಂಡ್ರೆ ಇವತ್ತಿನ ದಿವಸ ಇವರು ಈ ರೀತಿ ಮಾಡ್ತಾರೆ ಸನ್ಮಾನ್ಯ ಶಿವಲಿಂಗೇಗೌಡರು ಶಾಲಾ ಒಂದು ಗಣರಾಜ್ಯೋತ್ಸವದಲ್ಲಿ ಕಮಲದ ಹೂವನ್ನು ಅವ್ರು ಹಿಡ್ಕೊಂಡು ಮಾಡಿ ಮೂರು ಚಿಹ್ನೆಗಳನ್ನು ಮಾಡ್ತಾರೆ ಹೋಲಿ ಮತ್ತು ಹೂವು ಮ ಇನ್ನೊಂದು ಮತ್ತೊಂದನ್ನು ಮಾಡ್ತಾರೆ ಮಾಡಿದಂಥ ಸಂದರ್ಭದಲ್ಲಿ ಟೀಚರ್ನ ಕರೆದು ಯುವ ಬೈತಾರೆ ಅವರಿಗೆ ಮತ್ತು ಚಾಮರಾಜನಗರಕ್ಕೆ ಹೋದ್ರೆ ಅಲ್ಲಿ ರಾಮ ಬಂದ ಹನುಮ ಬಂದ ಅಂತ ಹಾಡು ಹಾಕಿ ಮಕ್ಳು ಕೈ ಡ್ಯಾನ್ಸ್ ಮಾಡಿಸ್ತಿದ್ರೆ ಯಾವನ್ರಿ ಒಂದು ಕಿತ್ತು ಕಿತ್ತಾಕ್ರಿ ಅಂತ ಅಲ್ಲಿ ಉಸ್ತುವಾರಿ ಸಚಿವರು ಕಿತ್ತಾಕಿಸ್ತಾರೆ ಏನಾಗಿದೆ ಇವರಿಗೆಲ್ಲ ಅಂತ ಅಂದ್ಬಿಟ್ಟು ರಾಮ ಮತ್ತು ಹನುಮ ಈ ಮಣ್ಣಿನ ಅಸ್ಮಿತಿ ಅಲ್ವೇ ನಮ್ಮ ಸಂಸ್ಕೃತಿ ಪ್ರತೀಕ ಅಲ್ವೇ ಈ ಈ ನಾಡನ್ನು ನೀವು ಅವರಿಬ್ಬರನ್ನ ಬಿಟ್ಟು ಹೇಗೆ ನೋಡ್ಲಿಕ್ಕೆ ಸಾಧ್ಯ ನೀವು ಯಾವ ಕಾಯಿಲೆ ಬರ್ತೀರಿ ನಿಮಗೆ ಅಂತ ನನಗೆ ಅರ್ಥವಾಗ್ತಿದ್ದಿಲ್ಲ ಸರ್ ಇದು ಖಂಡಿತ ಇದೆಲ್ಲೋ ಒಂದು ಕಡೆ ಮನುಷ್ಯನಿಗೆ ಇದು ಒಂದು ಆರೋಗ್ಯಪೂರ್ಣ ಸ್ವಾಸ್ಥ್ಯ ಅಲ್ಲ ಎಸ್ ಲಕ್ಷ್ಮೇ ಸರ್ಕಾರಕ್ಕೆ ಕೇಸರಿ ಕಂಡ್ರೆ ಅಲರ್ಜಿ ಅಂತಕ್ಕಂಥದ್ದು ಏನೀಗಾಗಿದೆ ನನಗೆ ಒಂದು ಜ್ಞಾಪಕ ಬರುತ್ತೆ ನಮ್ಗೇನಾದ್ರು ಹುಷಾರಿಲ್ಲದಲ್ಲೇ ಇದ್ದಾಗ ವೈದ್ಯರ ಹತ್ರ ಹೋದಾಗ ನಿರೋಪಿ ಏನಂತ ಇಂಜೆಕ್ಷನ್ನ ಟೆಸ್ಟ್ ಡೋಸ್ ಕೊಡ್ತಾರೆ ಟೆಸ್ಟ್ ಡೋಸ್ ಅಲರ್ಜಿ ಆಗುತ್ತಾ ಇಲ್ವಾ ಅಂತೇಳಿ ಇದ್ದು ಇದು ಇದು ಒಂದು ರೀತಿ ಮಂಡ್ಯ ಜಿಲ್ಲೆ ಕೇಸರಿದು ಈ ಸರ್ಕಾರಕ್ಕೆ ಅಲರ್ಜಿ ಆಗಿಬಿಟ್ಟಿದೆ ಸೊ ಇದನ್ನ ಮಾಡಿಕೊಂಡು ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಇದನ್ನ ಹೋಗೋ ಮಟ್ಟಕ್ಕೆ ಈ ಸರ್ಕಾರ ತಂದ ಇಂಜೆಕ್ಷನ್ ತಗೊಳ್ಳಿಲ್ಲ ಆ ಇಂಜೆಕ್ಷನ್ ಈಗ ಸರ್ಕಾರ ಕೊಡಬೇಕಾಗಿದೆ ಕೇಸರಿ ಕಂಡು ಕೊಡ ನಾ ಕೊಡ್ರೆ ನಮ್ಮ ರಾಮನ ಭಕ್ತರು ಆಂಜನೇಯನ ಭಕ್ತರು ತಯಾರಾಗಿ ನಿಂತ ಆದ್ರೆ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಇಡೀ ರಾಜ್ಯದಲ್ಲಿ ಕೋಟ್ಯಾಂತರ ಕಾರ್ಯಕರ್ತರ ಪಡೆ ರೆಡಿಯಾಗಿ ನಿಂತಿದ್ದೆ ಇಂಜೆಕ್ಷನ್ ಕೊಡಲಿಕ್ಕೆ ಸರ್ಕಾರಕ್ಕೆ ಚಲೋ ಸಮಯ ಹೇಳ್ತಾ ಇದ್ರಿ ಈ ಸಲ ಯಾಕೆ ಇಷ್ಟು ಮಂಡ್ಯದಲ್ಲಿ ಯುವಕರೆಲ್ಲ ಹಾಳು ಮಾಡ್ತಾ ಇದ್ದೀರಾ ಯುವಕರ ವಿಚಾರಗಳನ್ನ ಯಾಕೆ ಹಿಂಗೆ ತರ್ತಾ ಇದ್ದೀರಾ ನೀವು ಈಗ ಯಾವುದೇ ಆಗಲಿ ಸರ್ಕಾರದಲ್ಲಿ ಯಾವುದೇ ಸರ್ಕಾರದ ಒಬ್ಬ ಜಿಲ್ಲಾ ಮಂತ್ರಿ ನಡೆ ನುಡಿ ಹೇಗಿರ್ಬೇಕು ಅಂತಂದ್ರೆ ತಗ್ಗಿ ಹೋಗ್ಬೇಕಾಗತ್ತೆ ಇಂಥ ವಿಷಯ ಬಂದಾಗ ಅಲ್ಲಿ ಗ್ರಾಮ ಪಂಚಾಯತಿ ಇರ್ಬೋದು ಗ್ರಾಮಸ್ಥರಿರ್ಬೋದು ಯುವ ಪಡೆ ಇರ್ಬೋದು ಮಹಿಳೆ ಇರ್ಬೋದು ಗೌರವವಾಗಿ ಕಾಣ್ತಕ್ಕಂಥ ಒಂದು ವ್ಯವಸ್ಥೆ ನಾನು ಹೋಗಿದ್ದಿದ್ರೆ ಈ ಮಟ್ಟಕ್ಕೆ ಆಗ್ತಿರಲಿಲ್ಲ ಖಂಡಿತವಾಗಿ ಕೂಡ ಗೌರವ ಕೊಡದಲ್ಲೇ ಇವತ್ತು ನನ್ನ ಅಧಿಕಾರ ಇದೆ ಅಧಿಕಾರ ಚಲಾಯಿಸ್ತೀನಿ ಅಂತಕ್ಕಂಥ ಮಾತನ್ನೇನಾದ್ರೂ ಹೊಟ್ಟರೆ ಖಂಡಿತವಾಗಿ ಕೂಡ ಈ ಕೇಸರಿ ಪಡೆ ಹೆಂಗೆ ಎದ್ದಿದೆ ಇವತ್ತು ಕೋಟಿ ಗಟ್ಟಲೆ ಜನ ಇಡೀ ರಾಜ್ಯದಲ್ಲಿ

ಪಿ ಸಸ್ಪೆಂಡ್ ಮಾಡಿರೋದಕ್ಕೆ ಹಲವಾರು ವಿಚಾರಗಳಿರ್ಬೋದು ಆತನ ಕಮ್ಯುನಿಕೇಷನ್ ಲ್ಯಾಬ್ಸ್ ಇರ್ಬೋದು ಅವನ ವಿಚಾರಧಾರಿಗಳಿರ್ಬೋದು ಅದಕ್ಕಿರ್ಬೋದು ಅವ್ರತು ಆದರೆ ಪಿ ಡಿ ಒ ಪಿ ಡಿ ಒ ಪಿ ಡಿ ಒಂದು ಫ್ಲಾಗ್ ಹಾಕ್ತಾರಲ್ಲ ಆ ಇಮಿಡಿಯೇಟ್ ಯಾಕೆ ಇನ್ಫಾರ್ಮ್ ಮಾಡಲಿಲ್ಲ ಅವ ಯಾಕೆ ಜಿಲ್ಲಾಡಿಗಳ ಪರ್ಮಿಷನ್ ತಗೊಂಡಿಲ್ಲ ಇಸ್ ಇಟ್ ನಾಟ್ ಈಸ್ ಫೇಲ್ಡ್ ಅಂಡ್ ಈಸ್ ಡ್ಯೂಟೀಸ್ ಇಶೂ ರಿಮೂಡ್ ಅನ್ ದ ಸೇಮ್ ಡೇ ಆರ್ ಯು ಶು ಪ್ರಿವೆಂಟೆಡ್ ದೆಮ್ ಪುಟಿಂಗ್ ಅಟ್ ವಾಟ್ ವಾಸ್ ಯು ಡೂಯಿಂಗ್ ಇ ಎಸ್ ಫೇಲ್ಡ್ ಅಂಡ್ ಇಸ್ ಡ್ಯೂಟೀಸ್ ಅದು ಒಂದು ಕಡೆ ರಿಯಲಿ ಹಂಡ್ರೆಡ್ ಪರ್ಸೆಂಟ್

ಡೈರೆಕ್ಷನ್ ಗೆ ಏನು ಹೇಳಬೇಕು ಎಲ್ಲಿ ಡೈರೆಕ್ಷನ್ ಕೊಟ್ಟಿದ್ದಾರೆ ರೈಟಿಂಗ್ ಅಲ್ಲಿ ಶಾಸಕರಿಗೆ ಶಾಸಕರ ನಿರ್ದೇಶನ ಆದ ನಂತರ ಈ ಬದಲಾವಣೆಗಳು ಆಗುತ್ತೆ ಎಲ್ಲ ಬದಲಾವಣೆಗಳು ಏನ್ ಡೈರೆಕ್ಷನ್ ಗ್ರಾಮ ಪಂಚಾಯತಿ ಸದಸ್ಯರು ಹೇಳೋದು ಸರ್ ಆರ ಹೇಳಬೇಕಾಗಿಲ್ಲ ಅವರಿಗಿಂತಲೂ ಸಾಕ್ಷಿಗಳು ಬೇಕಾಗಿಲ್ಲ ಅಲ್ಲಿ ಇವિલે ಬಂತು ಇವತ್ತು ಸಕ್ರಿಯ ಮಾಡಿ ಬಿಡೋಣ ಮಾಡ್ತಾನೆ ಯಾವ ಸದಸ್ಯರು ಹೇಳ್ತಾ ಇದಾರೆ ಯಾವ ಪಕ್ಷಕ್ಕೆ ಸೇರಿದವ್ರು ಹೇಳ್ತಾ ಇದ್ದಾರೆ ಜೆಡಿಎಸ್ ಪಕ್ಷಕ್ಕೆ ಸೇರೋರು ಹೇಳ್ತಾ ಇರ್ತಾರೆ ಬಿಜೆಪಿಗ್ ಸೇರೋರು ಹೇಳ್ತಾರೆ ಯಾಕಂದ್ರೆ ಅವ್ರಿಗೆ ಬೇಕು ಇದು ರಾಜಕೀಯ ರಾಜಕೀಯ ಬೇಳೆ ಕಾಳು ಬೇಯಿಸ್ಕೊಳ್ಳೋಸ್ಕರ ಮಾಡಿ ಎರಡನೇ ರೀ ನಿಮಿಷ ನೀವ್ ಯಾವ ಬಿಜೆಪಿರೋದೇನ್ರಿ ನನ್ಗೂ ನಿನ್ಗೆ ಸೇರಿದ ಕೇಸರಿ ಬಣ್ಣ ಎಲ್ಲ ಹೈಜಾಕ್ ಮಾಡ್ಕೊಬಿಟ್ಟು ಲೀಸ್ಟ್ ಕೊಂಡಿದ್ದೇನೆ ನೀನು ರಾಜಕೀಯ ಮಾಡಕ್ಕೆ ನಿಮ್ಮ ರಾಜಕೀಯ ರಾಜಕೀಯ ರಾಜ ಬೇರೆ ಡಿಬೇಟ್ ಮಾಡಲೇ ನಾನು ಕಂಪ್ಲೀಟ್ ಮಾಡಲೇಬೇಕು ರಾಜಕೀಯ ತೆವೆಲಿಗೋಸ್ಕರ

ನಿಮ್ಮ ಪ್ರಶ್ನೆ ಸಮಾಜ್ತೀರಾ ಶ್ರೀರಾಮನ್ ಅವಮಾನ ಮಾಡ್ತಾ ಇದ್ದೀರಾ ಅವಮಾನ ಮಾಡ್ತಾ ಇದೀರಾ ಹಿಂದೂ ಧರ್ಮ ಗೌಮೂರ್ವೇ ನಾಕಲ್ ಬೀದಿ ನಿಮ್ದಲ್ಲ ಎಲ್ಲಾ ಹಿಂದೂಗಳದು ನಿಮ್ಗೆ ಇದು ವಿಷಯನ ಡೈವೋರ್ಟ್ ಮಾಡಬೇಕು ಈ ಡೈವೋರ್ಟಿಂಗ್ ಇಸ್ ನಾಕೌಟ್ ರಶ್ ಕ್ಯಾನ್ ಮಾಡಬೇಕು ಸಬ್ಜೆಕ್ಟ್ ಡೈವೋರ್ಟ್ ಮಾಡಬೇಕು ಶ್ರೀರಾಮನ ತಕೊಂದು ಬಿಲ್ ಇದೆ ನೋಡಿ ಪಾಯಿಂಟ್ಸ್ ಆಗ್ ನಾಗರಾಜಾ ಅವರು ಕೊಡಿ ವಿಶ್ವ ಕಿರಾಮ ಮನಕುಲ ಕಿರಾಮ ಇವತ್ತ ಹೇಳ್ತೀನಿ ಇವತ್ತ ಕೇವಲ ಹಿಂದೂ ಧರ್ಮನ್ನ ಲಕ್ಷ್ಮಣ್ ಸರ್ ಆಯಿತು ಅವರಿಗೆ ಯಾಕೆ ಆಗ್ಬೇಕು ನಿಮಗೆ ಆಯಿತು ಸರ್ ಆನ್ಸರ್ ಮೈ ಕ್ವೆಶ್ಚನ್ ಸರ್ ಸರ್ ಆನ್ಸರ್ ಮೈ ಕ್ವೆಶ್ಚನ್ ಸರ್

ಇಲ್ಲ ರವಿ ಗಾಣಿಗ ಅವ್ರು ಯಾಕೆ ಪಿಡಿಒ ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿದ ತಕ್ಷಣ ಪಿಡಿಒ ಸಸ್ಪೆಂಡ್ ಆಗ್ತಾರೆ ಅಲ್ಲಿವರೆಗೂ ಜಿಲ್ಲಾಡಳಿತ ಕತ್ತೆ ಕಾಯ್ತಾ ಇತ್ತಾ ಒಂದು ಸರ್ಕಾರ ಏನ್ ಮಾಡ್ತಾ ಇತ್ತ ಸಂದರ್ಭ ಸರಿ ನಡ್ಕೊಂಡಿಲ್ಲ ಮಾಡಿ ಅಂತ ಅಂದ ನಂತರ ಜಿಲ್ಲಾಡಳಿತ ಸಸ್ಪೆಂಡ್ ಮಾಡಬೇಕು ಜಿಲ್ಲಾಡಳಿತಕ್ಕೆ ಮಾಹಿತಿಗಳು ಮತ್ತು ಆತ ನಡ್ಕೊಳ್ಬೇಕಾಗಿರ್ತದ ಸಂವಿಧಾನ ಆಶಯಗಳ ಅನುಗುಣ ನಡ್ಕೋಬೇಕು ಅಂತಕ್ಕಂಥದ್ದು ನಮ್ಮ ಆಶಯ ಆಗಿರ್ತದೆ ಯಾವ ಉದ್ದೇಶ ಜನರ ಹಿತಾಸಕ್ತಿ ಬೇಕಾಗಿರಲ್ಲ ಯಾವ ಉದ್ದೇಶಕ್ಕೆ ಹಿತಾಸಕ್ತಿ ಒಂದ್ ಕಡೆ ಜನ ಇನ್ನೊಂದ್ ಕಡೆ ಸಂವಿಧಾನ ಹೇಳ್ತೀನಿ ಕೇಳಿ ಎರಡನ್ನು ಕಾಪಾಡ್ತಾ ಕೆಲಸ ಮಾಡಬೇಕು ಧರ್ಮಾಧಾರದ ರಾಜಕಾರಣ ರಾಜಕಾರಣ ಧರ್ಮಾಧಾರಿತ ಕೇಸರಿ ಧರ್ಮಾಧಾರಿತ ಅವ್ರು ಹೇಳ್ತಾರಲ್ಲ ಶಿವಾಜಿನಗರಲ್ಲಿ ಅಲ್ಲಿ ಯಾವುದೋ ಬಾವುಟ ಆಗಿದೆ ಅಂತಲ್ಲ ಅದು ದರ್ಧ ಒಂದೇ